ओरिगौड़ा दोड्ड नंजेगौड़ा सिनेमा के ब्रेक बंदिदे सिनेमा निर्माण दिंदा हिंदे सरिदिद्दारे सचिव मुनिरत्न अवरु ಉರಿಗೌಡ ದೊಡ್ಡ ನಂಜೇಗೌಡ ಇತ್ತೀಚೆಗೆ ಸದ್ದು ಮಾಡುತ್ತಾ ಇರುವಂತ ಹೆಸರು ಟಿಪ್ಪು ಸುಲ್ತಾನನನ್ನ ಕೊಂದಂತ ವ್ಯಕ್ತಿಗಳು ಅಂತ ಬಿಜೆಪಿ ಪ್ರತಿಪಾದಿಸುತ್ತಾ ಇದೆ ಈ ಕುರಿತು ಸಿನಿಮಾ ಮಾಡೋದಕ್ಕೆ ಹೊರಟಂತ ಮುನಿರತ್ನ ಅವರು ಹಿಂದೆ ಸರಿದಿದ್ದಾರೆ ನಿರ್ಮಲಾನಂದ ಶ್ರೀಗಳ ಭೇಟಿ ಬಳಿಕ ಯೂಟರ್ನ್ ಹೊಡೆದಿದ್ದಾರೆ ಉರಿಗೌಡ ನಂಜೇಗೌಡ ಸಿನಿಮಾ ನಿರ್ಮಾಣ ಮಾಡಲ್ಲ ಶ್ರೀಗಳ ಜೊತೆ ಚರ್ಚೆ ಬಳಿಕ ನಿರ್ಧಾರವನ್ನ ಮುನಿರತ್ನ ಅವರು ತಿಳಿಸಿದ್ದಾರೆ ಮೇ 18 ಕ್ಕೆ ಸಿನಿಮಾ ಮಾಡಲು ನಿರ್ಧರಿಸಿದ್ದೆ ಯಾರಿಗೂ ನೋವುಂಟು ಮಾಡುವ ಸಿನಿಮಾ ಮಾಡಲ್ಲ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರವನ್ನ ನಾನು ಮಾತನಾಡಲ್ಲ ಸಿನಿಮಾ ಮಾಡುವ ನಿರ್ಧಾರದಿಂದ ಹಿಂದೆ ಸರ್ದಿದ್ದೀನಿ ಅಂತ ಮಂಡ್ಯದಲ್ಲಿ ಸಚಿವ ಮುನಿರತ್ನ ಅವರು ಸಿನಿಮಾ ನಿರ್ಮಾಣ ಕುರಿತು ಸ್ಪಷ್ಟನೆಯನ್ನ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಿರುವಂತದ್ದು ಉರಿಗೌಡ ಹಾಗೂ ದೊಡ್ಡ ನಂಜೇಗೌಡರ ಸಿನಿಮಾ ಮಾಡಲ್ಲ ನಾನು ಯಾರ ಮನಸಿಗೂ ನೋವುಂಟು ಮಾಡುವಂತ ಸಿನಿಮಾ ನಾನು ಮಾಡಲ್ಲ ಶ್ರೀಗಳ ಜೊತೆ ಚರ್ಚೆ ಮಾಡಿ ನಿರ್ಧರಿಸಿದಿನಿ ಅನ್ನೋ ಮಾತನ್ನ ಮಂಡ್ಯದಲ್ಲಿ ಸಚಿವ ಮುನಿರತ್ನ ಹೇಳಿದ್ದಾರೆ ಇಸಿನು ಟಿಪ್ಪು ಸುಲ್ತಾನನನ್ನ ಕೊಂದಂತ ವ್ಯಕ್ತಿಗಳೇ ಉರಿಗೌಡ ಹಾಗೂ ದೊಡ್ಡ ನಂಜೇಗೌಡ ಅನ್ನೋದನ್ನ ಬಿಜೆಪಿ ಪ್ರತಿಪಾದಿಸ್ತಾ ಇದೆ ಇನ್ನು ಇವರ ಕುರಿತಂತೆ ಇವರ ಜೀವನ ಆಧಾರಿತ ಕುರಿತಂತೆ ಸಿನಿಮಾ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಮುನಿರತ್ನ ಅವರು ಹೇಳಿಕೆ ಕೊಡ್ತಾರೆ ಅದಾದ ಮೇಲೆ ಈಗ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಯೂಟರ್ನ್ ಹೊಡೆದಿದ್ದಾರೆ ನಾನು ಯಾರ ಮನಸಿಗೂ ನೋ ಮಾಡುವಂತ ಸಿನಿಮಾ ಮಾಡಲ್ಲ ಶ್ರೀಗಳ ಜೊತೆ ಚರ್ಚೆ ಮಾಡಿ ನಾನು ನಿರ್ಧಾರ ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿಚಾರ ಮಾತನಾಡಲ್ಲ ಸಿನಿಮಾ ಮಾಡುವ ನಿರ್ಧಾರದಿಂದ ನಾನು ಹಿಂದೆ ಸರಿದಿದ್ದೀನಿ ಅನ್ನೋ ಮಾತನ್ನ ಮಂಡ್ಯದಲ್ಲಿ ಸಚಿವ ಮುನಿರತ್ನ ಅವರು ಹೇಳಿರುವಂತದ್ದು ಅಂದ್ರೆ ಮಾಡ್ತಾರೆ ಮಾಡಲ್ಲ ಗೊಂದಲ ಇತ್ತು ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಮುನಿರತ್ನ ಅವರು ಆದರೆ ಒಂದು ಕಾಂಟ್ರವರ್ಸಿ ವಿಚಾರ ಇದು ಸೋ ಸಿನಿಮಾ ಮಾಡಿ ಮತ್ತೆ ರಾಜಕೀಯ ಜೀವನದಲ್ಲಿ ಪೆಟ್ಟು ಬೀಳೋ ಅವಶ್ಯ ಒಂದು ಇರುವಂತದ್ದು ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ ಅವರು ಯಾವೆಲ್ಲ ವಿಚಾರ ಹೇಳಿದ್ರು ಗೊತ್ತಿಲ್ಲ ಈಗ ಯುಟ ನೋಡ್ತಿರುವಂತದ್ದು ಇಲ್ಲ ನಾನು ಸಿನಿಮಾ ಮಾಡಲ್ಲ ಯಾಕಂದ್ರೆ ಈ ಸಿನಿಮಾ ಮಾಡಿ ಯಾರ್ದೋ ಮನಸಿಗೆ ನೋವು ಮಾಡೋ ಅವಶ್ಯಕತೆ ಇಲ್ಲ ಸೋ ಹೀಗಾಗಿ ಸಿನಿಮಾ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾರ್ ಮನಸಿಗೂ ಕೂಡ ನೋವು ಮಾಡೋ ಸಿನಿಮಾ ನಾನು ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮುನಿರತ್ನ ಮೇ 18 ಕ್ಕೆ ಸಿನಿಮಾ ಮಾಡೋದಕ್ಕೆ ನಿರ್ಧರಿಸಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಒಟ್ಟು ನಾನು ಈ ಸಿನಿಮಾ ಮಾಡಿಯೇ ಮಾಡ್ತೀನಿ ಅಂತ ಸಿಟಿ ರವಿ ಅವರು ಪ್ರತಿಪಾದಿಸ್ತಾನೆ ಇದ್ದಾರೆ ಬಿಜೆಪಿಯಿಂದ ಉರಿಗೌಡ ನಂಜೇಗೌಡ ಇವರೇ ಟಿಪ್ಪು ಸುಲ್ತಾನ್ ಅವರನ್ನ ಕೊಂದಿದ್ದು ಹತ್ಯೆ ಮಾಡಿದ್ದು ಅನ್ನೋ ವಿಚಾರ ಇದನ್ನ ಬಿಜೆಪಿ ಪ್ರತಿಪಾದಿಸ್ತಾನೆ ಇದೆ ಸೋ ಈ ಕುರಿತು ಮುನಿರತ್ನ ಅವರು ನಾನು ಮಾಡಿಯೇ ಮಾಡ್ತೀನಿ ಕುರುಕ್ಷೇತ್ರ ಸಿನಿಮಾ ಮಾಡಿದವರು ಮುನಿರತ್ನ ಅವರು ಅದೇ ರೀತಿ ಇದು ಒಂದು ಐತಿಹಾಸಿಕ ಸಿನಿಮಾ ಆಗುತ್ತೆ ಮಾಡಿಯೇ ಮಾಡ್ತೀನಿ ಅಂತ ಹೊರಟಿದ್ರು ಈಗ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಆಗ್ತಾರೆ ಶ್ರೀಗಳು ಏನು ಹೇಳಿದ್ರು ಈ ವಿಚಾರ ಈಗ ಯಾಕೆ ಅಂತ ಹೇಳಿದ್ರು ಏನೋ ಸಜೆಷನ್ ಕೊಟ್ಟಿರ್ತಾರೆ ಸೊ ಹೀಗಾಗಿ ಯೂಟರ್ನ್ ಹೊಡೆದಿದ್ದಾರೆ ಯಾರ ಮನಸ್ಸಿಗೂ ನೋವಾಗುತ್ತೆ ಅಂದರೆ ಸಿನಿಮಾ ಮಾಡೋ ಅವಶ್ಯಕತೆ ಏನಿಲ್ಲ ಬಿಡಿ ವಿಚಾರ ಏನು ಯಾವತ್ತೂ ಮಾತನಾಡಬೇಡಿ ನಾನು ಮಾತನಾಡಲ್ಲ ಅನ್ನೋ ಮಾತನ್ನು ಮಂಡ್ಯದಲ್ಲಿ ಹೇಳಿದ್ದಾರೆ ಮುನಿರತ್ನ ಅವರು ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೀಡ್ತಾ ಹೋಗ್ತಾರೆ ಬಾಲಕೃಷ್ಣ ಉರಿಗೌಡ ನಂಜೇಗೌಡರ ಕುರಿತಂತೆ ಸಿನಿಮಾ ಮಾಡಿಯೇ ಮಾಡ್ತೀನಿ ಅಂತ ಮುನಿರತ್ನ ಅವರು ಹೇಳಿಕೆ ಕೊಡ್ತಾರೆ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಆದಮೇಲೆ ಮಾಡಲ್ಲ ಅಂತ ಯೂಟರ್ನ್ ಹೊಡೆದಿದ್ದಾರೆ ಸೊ ಏನೆಲ್ಲ ಚರ್ಚೆ ಆಗಿರ್ಬೋದು ಶ್ರೀಗಳ ಜೊತೆ ಅಂತ ಏನಂದ್ರೆ ಏನು ಮುನಿರತ್ನ ಅವರು ಉರಿಗೌಡ ದೊಡ್ಡ ನಂಜೇಗೌಡ ಅವರ ಚಿತ್ರನ ಮಾಡ್ತೀನಿ ಅಂತ ಹೇಳಿದ್ರು ಅದು ಒಂದು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಈ ಒಂದು ವಿಚಾರವಾಗಿ ಎಲ್ಲಾ ಕಡೆ ಒಂದು ಒಪಿನಿಯನ್ ಗಳು ಅಂದ್ರೆ ಒಳ್ಳೇದು ಕೆಟ್ಟದ್ದು ಒಪಿನಿಯನ್ ಗಳು ಬರ್ತಾನೆ ಇತ್ತು ಈ ಒಂದು ಉದ್ದೇಶದಲ್ಲಿ ಇವತ್ತು ಏನು ನಿರ್ಮಲಾನಂದನಾಥ ಶ್ರೀಗಳ ಜೊತೆ ಇವತ್ತು ಮಾತುಕತೆ ಇತ್ತು ಹಾಗಾಗಿ ಕೊಮ್ಮೆರಳ್ಳಿಯ ಶಾಖಾ ಮಠದಲ್ಲಿ ಇವತ್ತು ಮಾತುಕತೆ ನಡೀತು ಏನಪ್ಪಾ ಅಂದ್ರೆ ಸುಮಾರು 1 ಗಂಟೆ ಮುನಿರತ್ನ ಅವರು ಮತ್ತೆ ಸ್ವಾಮೀಜಿ ಅವರು ಇಬ್ರು ಕೂಡ ಚರ್ಚೆ ನಡೆಸಿದ್ದು ಮುನಿರತ್ನ ಅವರು ಹೇಳೋ ಪ್ರಕಾರ ಸ್ವಾಮೀಜಿ ಅವರ ಹತ್ರ ಚರ್ಚೆ ಮಾಡಿದೆ ಅವರು ಇದು ಸಮಂಜಸ ಅಲ್ಲ ಬೇಕರಿಗೆ
ಅಂತ ಹೇಳಿದ್ರು. ಅದಕ್ಕೋಸ್ಕರ ಮುನಿರತ್ನ ಅವರು ಹೇಳಿದ್ರು, ನಾನು ಯಾರ ಮನಸ್ಸಕ್ಕೂ ನೋಯಿಸಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಾನು ಚಿತ್ರ ಮಾಡೋದನ್ನ ನಾನು ಕೈ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಚಿತ್ರ ಮಾಡಕ್ಕೆ ನಿಮ್ಗೆ ಉದ್ದೇಶ ಏನಿತ್ತು, ನಿಮ್ಗೆ ಚಿತ್ರ ಮಾಡಕ್ಕೆ ನೀವು ಪ್ರಯತ್ನಿಸ್ತಿದ್ರಲ್ಲ ಏನು ಏನಕ್ಕೆ ಅಂತ ಕೇಳಿದಕ್ಕೆ ಅವರು ಕುಮಾರಸ್ವಾಮಿ ಅವರು ಒಂದ್ಸಲ ಮಾತಾಡ್ತಾ ಇರಬೇಕಾದ್ರೆ ನಂಜೇಗೌಡ ಚಿತ್ರ ಮಾಡಕ್ಕೆ ಮುನಿರತ್ನ ಬುಕ್ ಮಾಡಿರ್ಬೇಕು ಅಂತ ಅಶೋಕ್ ನಾರಾಯಣ ಅವ್ರನ್ನ ಟೀಕ್ಸಿ ಮಾತಾಡಿದ್ರು. ಆ ಒಂದು ಇದ್ರಲ್ಲಿ ನಾನು ಯಾಕೆ ಅಂತ ಹೇಳಿ ನಾನು ಈ ಚಿತ್ರ ನಿರ್ಮಾಣ ಮಾಡಕ್ಕೆ ನಾನು ಕೈ ಹಾಕ್ತೆ. ಆದ್ರೆ ಇವಾಗ ಸ್ವಾಮೀಜಿಯವ್ರ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ಸ್ವಾಮೀಜಿಯವರು ಬೇಡ, ಇದು ಸಮಂಜಸ ಅಲ್ಲ ಅಂತ ಹೇಳಿದ್ರು. ನಾನು ಹಾಗಾಗಿ ಯಾರ ಮನಸ್ಸಕ್ಕೂ ನೋವು ಕೊಡಬಾರ್ದು, ಇದಾಗಿ ನಾನು ಚಿತ್ರ ಮಾಡೋದ್ರಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಹೇಳ್ತಾ ಕೊಟ್ಟಿದ್ದಂತದ್ದು ವಿದ್ಯಾ. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.